ಅವರ ಸಹೋದರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಸ್ವೀಕಾರ ಮಾಡಿ ಪೊಲೀಸ್ನವರು ಅವರೇನು ಶಂಕೆ ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಅದರಿಂದ ಮಾಹಿತಿಗಳು ಬರ್ತದೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಅವರು ಜರುಗಿಸ್ತಾರೆ. ಅದು ನನಗೆ ಇನ್ನೂ ಕೂಡ ಬಂದಿಲ್ಲ, ನನ್ನ ಹಂತಕ್ಕಂತೂ ಯಾವುದು ಬಂದಿಲ್ಲ. ಅದು ಬಂದ ಮೇಲೆ ತಮಗೆ ತಿಳಿಸ್ತೇನೆ. ಸರ್, ಬಿಬಿಎಂಪಿಯಲ್ಲಿ ಕೋಟ್ಯಂತರ ರೂಪಾಯಿ ಹಗರಣ ನಡೀತಾ ಇದೆ, ಎ ಸಿ ಬಿ ಕೂಡ ಕೊಟ್ಟಿದೆ, ಇವಾಗ ಅಲ್ಲಿನ ಅಧಿಕಾರಿಗಳು ಅವರಿಗೆ ಸ್ಪಂದಿಸ್ತಾ ಇಲ್ಲ ಅಂತಲೂ ಕೇಳುವಂತಾಗಿದೆ ಸರ್. ನನಗೇನು ನನಗಿರುವ ಮಾಹಿತಿಯಲ್ಲಿ ಆ ರೀತಿ ಯಾವುದು ಕೂಡ ನನಗೆ ಮಾಹಿತಿ ಆ ರೀತಿ ಬಂದಿಲ್ಲ. ಅಂಥದ್ದೇನಾದರೂ ಇದ್ದರೆ ಸ್ಪೆಸಿಫಿಕ್ ಆಗಿ ಇಂಥದ್ದು ಅವ್ಯವಹಾರ ನಡೆದಿದೆ, ಇಂಥ ಕಡೆ ನಡೆದಿದೆ, ಅಥವಾ ಇಂಥ ಕಾಂಟ್ರಾಕ್ಟ್ ಕೊಡುವಾಗ ನಡೆದಿದೆ, ಅಥವಾ ಏನಾದರೂ ಇದ್ದರೆ ಅದನ್ನು ನಾವು ತನಿಖೆ ಮಾಡ್ತೀವಿ, ಕ್ರಮ ತಗೊಳ್ತೀವಿ. ಈಗ ಅದಕ್ಕೆಲ್ಲ ಒಂದು ಹೊಸ ಅಕೌಂಟೆಬಿಲಿಟಿ ಅಂದರೆ ಅವರೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಕೆಲವು ಮಾರ್ಪಾಡುಗಳನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಬಹುಶಃ ನೀವು ಕೂಡ ನೋಡ್ಬೋದು. ನೋಡಿ, ನಾನು ಕೂಡ ಮೊನ್ನೆ ತಮ್ಮ ಜೊತೆನೆ ಹಂಚಿಕೊಂಡೆ. ನಾನು ಹಿಂದೆ ಅದು ಔಟ್ಸೋರ್ಸ್ ಮಾಡ್ತಾಯಿದ್ರು, ಕಾಂಟ್ರ್ಯಾಕ್ಟ್ರಿಗೆ ಕೊಡ್ತಾಯಿದ್ರು. ಆ ಕಾಂಟ್ರ್ಯಾಕ್ಟ್ರು ಎಷ್ಟು ಜನ ನೇಮಕ ಮಾಡ್ಕೊಳ್ತಾರೆ, ಎಷ್ಟು ಜನಕ್ಕೆ ಅವರು ಕೆಲಸ ಮಾಡಿಸ್ತಾರೆ, ಅದೆಲ್ಲ ಅವರಿಗೆ ಆ ಕಾಂಟ್ರ್ಯಾಕ್ಟ್ ಅಗ್ರಿಮೆಂಟ್ನಲ್ಲಿ ಬಿಟ್ಟಂಥದ್ದು. ನಾವು ಪೌರಕಾರ್ಮಿಕರನ್ನು ತೆಗೆದುಕೊಂಡು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನೀಗ, ಅವರು 1:700 ಅದು ಆ ಆಧಾರದ ಮೇಲೆ ಮಾಡಿದ್ದಾರೆ. ಅದಕ್ಕೆ ಈಗ 18,333 ಜನ ನಮಗೆ ಬಯೋಮೆಟ್ರಿಕಲ್ಲಿ ಲೆಕ್ಕ ಸಿಕ್ಕಿದೆ. ಇನ್ನು ಅದರ ಮೇಲೆ 40,000 ಜನ ಅಂತ ಏನು ಹೇಳ್ತಾ ಇದ್ದರು ಅದು ಆ ಕಾಂಟ್ರ್ಯಾಕ್ಟರ್ಸ್ ಮಾಡಿಕೊಂಡಿದ್ದು ಅಷ್ಟೇ ಬಿಟ್ಟರೆ ಪೌರಕಾರ್ಮಿಕರು ಮಾಡಿಕೊಂಡಿದ್ದಲ್ಲ. ಈಗ ನಮಗೆ ವೇಕೆನ್ಸಿಗಳು ಇನ್ನೂ ಎಷ್ಟು ಜನ ಬೇಕು ಅಂಥೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದರಲ್ಲಿ ಅಡಿಷನಲ್ಲಾಗಿ ಇನ್ನೂ 1,000-4,000 ಜನ ಬೇಕು ಅಂಥೇಳಿ ಒಂದು ಅಂದಾಜು ಮಾಡಿದ್ದಾರೆ. ಆ ಅಂದಾಜನ್ನು ಈ 4,000 ಜನರನ್ನ ತಗೊಳ್ಳುವಾಗ ಯಾರು ಈ ಕಾಂಟ್ರ್ಯಾಕ್ಟ್ಸ್ ಹತ್ರ ಆಗಲಿ ನಮ್ಮ BBMPಯಲ್ಲಿ ಟೆಂಪರರಿಯಾಗಿ ಮಾಡ್ತಾಯಿದ್ರು ಅವರನ್ನು ಆ ಸೀನಿಯಾರಿಟಿ ಮೇಲೆ ಅವರನ್ನು ತಗೊಳ್ತಾರೆ. ಆಗ ಕೆಲವ್ರನ್ನ ಬಿಟ್ಬಿಡ್ಬೇಕಾಗತ್ತೆ, ಕೆಲವರಿಗೆ ಸಿಗೋದಿಲ್ಲ. ಅದನ್ನೇ ಇವತ್ತು ನಮಗೆ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಿದ್ದಾವೆ. ಇಡೀ ಹೈವೇನೆ ಬಂದ್ ಮಾಡಿದ್ದಾರೆ ಸರ್. ಇವತ್ತು ಎಲ್ಲಿ ಜಿಲ್ಲಾಧಿಕಾರಿ ಅದನ್ನು ನನಗೆ ಗೊತ್ತಾಗ್ಲಿಲ್ಲ, ಅದು ನಾನು ಇಲ್ಲೇ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸರ್, ಸಿಎಂ ಬಾಗಿನ ಅರ್ಪಿಸಿದ್ದಾರೆ ಸರ್. ಸರ್ ಸರ್ ಸಿಎಂ ಬಾಗಿನ ಅರ್ಪಿಸಿದ್ರೆ ಉಪಮುಖ್ಯಮಂತ್ರಿಗಳಲ್ಲಿ ಕಾಣಿಸ್ತಾ ಇಲ್ಲ ಅಂತಿದ್ದಾರೆ ಅಂದ್ರೆ ಇಲ್ಲ, ನಾನು ಉದ್ದೇಶಪೂರ್ವಕವಾಗಿ ಹೋಗಿಲ್ಲ. ಯಾಕೆಂದರೆ ನಾನು ನಿನ್ನೇನು ಹೇಳಿದ್ದೇನೆ, ನನಗೆ ಸ್ವಂತ ಸಮಸ್ಯೆ ಇದೆ ಅಂತ ಹೇಳಿದ್ದೇನೆ. ನಾನು ನಮ್ಮ ಸಹೋದರ ಅವರಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಹೆಡ್ ಕ್ವಾರ್ಟರ್ಸ್ ಬಿಡೋದು ಬೇಡ ಅಂತೇಳಿ ನಾನು ಹೇಳಿದ್ದೇನೆ. ಅದನ್ನು ಪದೇ ಪದೇ ಅದನ್ನು ಹೇಳ್ತಕ್ಕಂಥ ಅಗತ್ಯ ಇಲ್ಲ. ವಿಧಾನಸಭೆ ಕಾರ್ಯದರ್ಶಿಗಳು ವಿಧಾನಸಭೆಯ ಪಡಸಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸಿದ್ದು ಬರ್ಡೇ ಆಚರಣೆ ಮಾಡಿಕೊಂಡು ಎಲ್ಲ ಮಾಧ್ಯಮಗಳು ಕೂಡ ಸಾಕಷ್ಟು ಸುದ್ದಿ ಆಗ್ತದೆ ಸರ್. ನಮ್ಮ ಗಮನಕ್ಕೆ ಬಂದಿದೆ ಸರ್? ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಆ ರೀತಿ ಆಗಿದ್ದರೆ ವಿಧಾನಸೌಧದ ಒಳಭಾಗ ಅದೆಲ್ಲ ನಮ್ಮ ಸಭಾಧ್ಯಕ್ಷರಿಗೆ ಅವರ ಪರಿಮಿತಿಗೆ ಬರ್ತಕ್ಕಂಥದ್ದು, ಅವರು ಕ್ರಮ ತಗೊಳ್ತಾರೆ.
ಅಥವಾ ಅವರ ಅನುಮತಿಯನ್ನೇ ಪಡೆದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಅನುಮತಿ ತಗೊಂಡು ಅಲ್ಲ, ಅನುಮತಿ ಕೊಟ್ಬಿಟ್ರೆ ಆಚರಣೆ ಮಾಡಬಹುದು. ಕೊಟ್ರೆ ಕೊಟ್ರೇನೆ ಮಾಡೋದು. ಸರ್, ಈಗ ಅಜ್ಮೀರ್ ಪ್ರವಾಸಕ್ಕೆ ಹೋದಿಲ್ಲ ಸರ್, ರಮೇಶ್ ಜಾರಕಿಹೊಳಿ ಸೇರಿದಂತೆ. ಸೊ ಅವ್ರು ಯಾವಾಗ ಬರ್ತಾರೆ? ಸೊ ಅವ್ರು ಏನೋ ಬಿಜೆಪಿ ಹೋಗ್ತಾರೆ ಅದೆಲ್ಲ ಸುಮ್ಮನೆ ಊಹಾಪೋಹಗಳು. ಅವರು ಅದರಲ್ಲಿ ಭಾಳಷ್ಟು ಜನ ಅವರೆಲ್ಲರೂ ಕೂಡ ಏನೋ ಒಂದು ರೀತಿಯಲ್ಲಿ ಹರಕೆ ಮಾಡಿಕೊಂಡಿದ್ರು ಅಂತ ಕೇಳಿದೆ. ಆ ಹರಕೆ ತೀರಿಸೋದಕ್ಕೆ ಹೋಗಿದ್ದಾರೆ. ಆ ಜೊತೆಗೆ ಹೋಗಿದ್ದಾರೆ ಅಂದ ತಕ್ಷಣಕ್ಕೆ ನಿಮಗೆಲ್ಲ ಆಂಟೆನಾಗಳು ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ಏನು ಮಾಡೋದು? ಹಾಂ, ಹೌದು, ಅವಿಶ್ವಾಸ ಈ ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ವಿರೋಧ ಪಕ್ಷದವರು ಅವಿಶ್ವಾಸ ಮಂಡನೆ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಆ ವಿಶ್ವಾಸ ಪಾಸ್ ಆಗ್ತದೆ ಅಂತ. ಯಾಕೆಂದರೆ ಇಡೀ ದೇಶದಲ್ಲಿ ಆಗ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ತಾವು ಗಮನಿಸಿದ್ದೀರಿ. ಡಿಮಾನಿಟೈಸೇಷನ್ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಬ್ಲ್ಯಾಕ್ ಮನಿ ತರ್ತೀನಿ ಅಂತಕ್ಕಂಥದ್ದು ಇರ್ಬೋದು, ಪೆಟ್ರೋಲ್ ಪ್ರೈಸಸ್ಸು, ಡೀಸೆಲ್ ಪ್ರೈಸಸ್ ಹೆಚ್ಚಿಗೆ ಮಾಡಿಸಿ, ಎಸೆನ್ಷಿಯಲ್ ಕಮಾಡಿಟೀಸ್ ಪ್ರೈಸಸ್ ಜಾಸ್ತಿ ಆಗಿರೋವಂಥದ್ದು ಇರ್ಬೋದು. ಈ ಎಲ್ಲ ಸಮಸ್ಯೆಗಳು ಕೂಡ ಜನಸಮುದಾಯಕ್ಕೆ, ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಲಿ ಅಂಥೇಳಿ ಇವತ್ತು ವಿರೋಧ ಪಕ್ಷದವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದು ಗೊತ್ತಾಗಬೇಕಲ್ಲ ಸರ್. ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲ, ಉಸ್ತುವಾರಿ ಸಚಿವರುಗಳನ್ನ ಆದಷ್ಟು ಶೀಘ್ರವಾಗಿ ನೇಮಕ ಮಾಡ್ತಾರೆ ಮುಖ್ಯಮಂತ್ರಿಗಳು. ಆಗ ಬೆಂಗಳೂರು, ಮಂಗಳೂರು ಎಲ್ಲ ಎಲ್ಲ ಎಲ್ಲಾನು ಅನೌನ್ಸ್ ಮಾಡ್ತಾರೆ ಸಂಪುಟ ವಿಸ್ತರಣೆ ಆದ ಬಳಿಕ. ಅಲ್ಲ, ಆದಷ್ಟು ಶೀಘ್ರವಾಗಿ ಆಷಾಢ ಶೀಘ್ರವಾಗಿ ಇದೆಯಾ? ಥ್ಯಾಂಕ್ ಯು ಸರ್. ಕೊನೆಯದಾಗಿ press the subscribe button to get subscribed and hit the bell icon to get notified every time we upload a new video.